ಅದರ ನಡುವೆ ಈ ರೀತಿಯ ಸಾಲುಗಳು ಇದ್ದಾವೆ. ಚಲನಚಿತ್ರ ಗೀತೆಯ ಸಾಲು ಅಂತ ಅದಕ್ಕೆ ಹೇಳಿದ್ದು ನಾನು. ಒಳ್ಳೆಯದನ್ನು ಕೆಟ್ಟದನ್ನು ಹುಡುಕುವಂತಹದ್ದು ನಮ್ಮ ಕೈನಲ್ಲೇ ಇರುತ್ತೆ. ಒಳ್ಳೆಯದಿರುತ್ತೆ, ಕೆಟ್ಟದ್ದು ಇರುತ್ತೆ, ಯಾವ್ದು ಬೇಕೋ ಅದನ್ನು ನಾವು ತಗೋಬೇಕು. ದೀಪದಿಂದ ದೀಪವ ಹಚ್ಚಬೇಕು ಮಾನವ. ಒಂದು ಹಣತೆಯಿಂದ ಇನ್ನೊಂದು ಹಣತೆಯನ್ನು ಹಚ್ಚುತ್ತೇವೆ, ಒಂದು ದೀಪದಿಂದ ಇನ್ನೊಂದು ದೀಪವನ್ನು ಬೆಳಗ್ತೇವೆ. ಎಲ್ಲೂ ಕೂಡ ನಾವು 1000 ಟ್ಯೂಬ್ಲೈಟ್ಗಳನ್ನು ಏಕಕಾಲಕ್ಕೆ ಹಚ್ಚೋದ್ರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡೋದಿಲ್ಲ, ಅಥವಾ ಮರ್ಕ್ಯೂರಿ ದೀಪವನ್ನು ಬೆಳಗಿಸೋದ್ರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡೋದಿಲ್ಲ. ಸಣ್ಣ ದೀಪಕ್ಕಿಂತ ಎಷ್ಟೋ ಪಟ್ಟು ಪ್ರಕಾಶಮಾನವಾಗಿ ಬೆಳಗಬಲ್ಲ ಶಕ್ತಿ ಈ ಆಧುನಿಕ ವ್ಯವಸ್ಥೆಗಿದ್ರೂ ಕೂಡ ದೀಪ ಹಚ್ಚೋದ್ರ ಮೂಲಕ ಕಾರ್ಯಕ್ರಮ ಉದ್ಘಾಟನೆ ಮಾಡ್ತೀವಿ. ಯಾಕೆಂದ್ರೆ ಒಂದು ಟ್ಯೂಬ್ಲೈಟ್ ಇದೆ, ಇನ್ನೊಂದು ಟ್ಯೂಬ್ಲೈಟ್ ಹಚ್ಚಕ್ಕಾಗಲ್ಲ. ಆದ್ರೆ ಒಂದು ದೀಪದಿಂದ ಇನ್ನೊಂದು ದೀಪ ಹಚ್ಚಬಹುದು. ದೀಪ ಅನ್ನುವಂಥದ್ದು ನಮ್ಮ ಸಂಸ್ಕೃತಿ, ನಮ್ಮ ಪ್ರಗತಿಯ ಸಂಕೇತ, ಅದು ಪ್ರೀತಿಯ ಸಂಕೇತ. ಹಾಗಾಗಿ ದೇವರು ಹಚ್ಚಿದ ದೀಪ ಅಂತ ಹೇಳ್ತಾರೆ ಕವಿ. ಆ ದೇವರು ಹಚ್ಚಿದ ದೀಪವನ್ನು ಇನ್ನೊಬ್ಬರ ಎದೆಗೆ ಹಚ್ಚಬೇಕಾದ್ದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ, ಆದ್ಯ ಕರ್ತವ್ಯ. ಅದೇ ಶಿಕ್ಷಣದ ಮೂಲ ಉದ್ದೇಶ. ನೀವಿಲ್ಲಿ ಕಲ್ತಿದ್ದೀರಿ ಅಂತಂದ್ರೆ ನಿಮ್ಮಲ್ಲಿ ಈ ಒಂದು ಮನಸ್ಥಿತಿ ಬರಬೇಕು. ನೀವು ಜ್ಞಾನದ ದೀಪವನ್ನು ಇಲ್ಲಿಂದ ತಗೊಂಡು ಹೋಗುವಂತ ಒಂದು ಮನಸ್ಥಿತಿ ನಿಮ್ಮಲ್ಲಿ ಬರಬೇಕು. ಆಗ ನೀವು ಸಮಾಜಕ್ಕೆ ಆರದ ಬೆಳಕ. ಆರದ ಬೆಳಕು ಅಂದ್ಕೊಂಡೇ ನನಗೆ ಗೌತಮ ಬುದ್ಧನ ಒಂದು ಕತೆ ನೆನಪಿಗೆ ಬರುತ್ತೆ. ನಮ್ಮ ಪ್ರಪಂಚ ಕಂಡಂತ ಬಹಳ ದೊಡ್ಡ ದಾರ್ಶನಿಕ ಗೌತಮ ಬುದ್ಧ. ಅವನಿಗೆ ಬೋಧಿ ವೃಕ್ಷದ ಕೆಳಗೆ ಜ್ಞಾನೋದಯ ಆಗುತ್ತೆ. ತನಗೆ ಸಿಕ್ಕಂತಹ ಜ್ಞಾನದ ಬೆಳಕನ್ನ ಅವನು ಎಲ್ಲ ಕಡೆ ಹೋಗಿ ಪ್ರಸಾರ ಮಾಡ್ತಾ ಇರ್ತಾನೆ. ಅವನು ಒಂದು ಕಡೆಗೆ ಹೋಗಿ ನೆಲೆ ನಿಂತರೆ ಆ ಜಾಗಕ್ಕೆ ವಿಹಾರ ಅಂತ ಕರಿತಿರ್ತಾರೆ. ಇವತ್ತಿನ ಬಿಹಾರ ರಾಜ್ಯ ಇದೆಯಲ್ಲ, ಅಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯ ವಿಹಾರಗಳಿದ್ವು, ಹಾಗಾಗಿ ಆ ರಾಜ್ಯಕ್ಕೆ ಬಿಹಾರ ಅಂತ ಹೆಸರು ಬಂತು ಅಂತ ಕೂಡ ಪ್ರತೀತಿ ಇದೆ. ಹೀಗೆ ಒಂದು ವಿಹಾರದಲ್ಲಿ ಬುದ್ಧನ ಕಾರ್ಯಕ್ರಮ ನಡೀತಾ ಇರುತ್ತೆ. ಸಾಧಾರಣವಾಗಿ ಬುದ್ಧನ ಪ್ರವಚನ ಇರುವುದು ಸಂಜೆಯ ಹೊತ್ತಲ್ಲಿ. ಹಾಗೆಲ್ಲ ಈ ರೀತಿಯ ಲೈಟಿಂಗ್ ವ್ಯವಸ್ಥೆ ಇರಲಿಲ್ಲ. ಜನರು ತಮ್ಮ ಮನೆಗಳಿಂದ ದೀಪ ತರ್ತಾ ಇದ್ರು. ತಮ್ಮ ಶ್ರೀಮಂತಿಕೆ, ತಮ್ಮ ಪ್ರತಿಷ್ಠೆಗೆ ಅನುಸಾರವಾಗಿ ಬೆಳ್ಳಿ ದೀಪ, ಚಿನ್ನದ ದೀಪ, ಕಿತ್ತಾಳೆ ದೀಪ, ತಾಮ್ರದ ದೀಪ, ಹೀಗೆ. ಆ ಊರಿನಲ್ಲಿ ಒಬ್ಬಳು ಅಜ್ಜಿ ಇದ್ಲು, ತುಂಬಾ ಬಡವಿ ಆಕೆ. ಅವಳಿಗೂ ಕೂಡ ಬುದ್ಧನ ಕಾರ್ಯಕ್ರಮದಲ್ಲಿ ಒಂದು ದೀಪ ಹಚ್ಚಿಡಬೇಕು ಅಂತ ಆಸೆ. ತಾವು ಕಷ್ಟಪಟ್ಟು ಗಳಿಸಿ ಉಳಿಸಿದ ಹಣದಲ್ಲಿ ಒಂದು ಮಣ್ಣಿನ ಹಣತೆಯನ್ನು ಖರೀದಿಸ್ತಾಳೆ, ಅದಕ್ಕೆ ಬೇಕಾದಂತಹ ಎಣ್ಣೆ ಬತ್ತಿಯನ್ನು ಖರೀದಿಸ್ತಾಳೆ. ಬುದ್ಧನ ಕಾರ್ಯಕ್ರಮ ನಡೀತಾ ಇರುವಂತಹ ಜಾಗಕ್ಕೆ ಹೋಗಿ ದೀಪವನ್ನ ಒಂದು ಮೂಲೆಯಲ್ಲಿ ಹಚ್ಚಿಟ್ಟು ಕಾರ್ಯಕ್ರಮವನ್ನ ಶಾಂತ ಚಿತ್ತತೆಯಿಂದ ಆಲಿಸಿ ಅಲ್ಲಿಂದ ಹೊರಟೋಗ್ತಾರೆ. ಕಾರ್ಯಕ್ರಮ ಮುಗಿದ ಮೇಲೆ ಕಾರ್ಯಕರ್ತರು ದೀಪಗಳನ್ನು ಆರಿಸ್ತಾ ಬರ್ತಾರೆ. ಕೊನೆಗೆ ನಮ್ಮ ಅಜ್ಜಿ ಹಚ್ಚಿಟ್ಟ ದೀಪದ ಬಳಿ ಬರ್ತಾರೆ. ಬಂದ್ಬಿಟ್ಟು ಉಫ್ ಅಂತ ಊದ್ತಾರೆ, ದೀಪ ಆರ್ತಾ ಇಲ್ಲ. ಕೈಯಿಂದ ಬೀಸ್ತಾರೆ, ಆಗ ಕೂಡ ದೀಪ ಆರ್ತಾ ಇಲ್ಲ. ತಮ್ಮ ವಸ್ತ್ರವನ್ನು ತಗೊಂಡು ಜೋರಾಗಿ ಬೀಸ್ತಾರೆ, ಆಗಲೂ ದೀಪ ಆರ್ತಾ ಇಲ್ಲ. ಅದನ್ನು ದೂರದಲ್ಲಿ ಕುಳಿತು ಗಮನಿಸ್ತಾ ಇದ್ದಂತಹ ಬುದ್ಧದೇವ ಹೇಳ್ತಾನೆ, ಅದನ್ನು ಆರಿಸುವ ಪ್ರಯತ್ನವನ್ನು ಬಿಟ್ಟು ಬಿಡಿ. ಯಾಕೆಂದ್ರೆ ಅತ್ಯಂತ ಶ್ರದ್ಧೆಯಿಂದ, ಅತ್ಯಂತ ಪ್ರಾಮಾಣಿಕತೆಯಿಂದ, ಅತ್ಯಂತ ಪ್ರೀತಿಯಿಂದ ಹಚ್ಚಿದ ದೀಪ ಅದು ಯಾವತ್ತಿಗೂ ಆರೋದಿಲ್ಲ, ಅದು ಆರದ ಬೆಳಕು. ಯಾವ ಕೆಲಸವನ್ನು ನೀವು ಶ್ರದ್ಧೆ, ಭಕ್ತಿ, ಪ್ರೀತಿ, ಪ್ರಾಮಾಣಿಕತೆಯಿಂದ ಮಾಡ್ತೀರೋ ಅದು ನಿಮ್ಮ ಬದುಕಿಗೆ ಆರದ ಬೆಳಕಾಗುತ್ತೆ. ಮಾನವರಾಗಿ ಹುಟ್ಟಿ ಬಂದ ಮೇಲೆ ಇದು ನಮ್ಮ ಜವಾಬ್ದಾರಿ. ಈ ರೀತಿಯ ಆರದ ಬೆಳಕಿನ ಜ್ಞಾನವನ್ನ ನಮ್ಮಲ್ಲಿ ಬೆಳೆಸಿಕೊಳ್ಳುವಂತಹ ಕೆಲಸವನ್ನು ನಾವು ಮಾಡಬೇಕು. ಆಗಲೇ ಶಿಕ್ಷಣಕ್ಕೆ ನಿಜವಾದ ಬೆಲೆ ಬರುತ್ತೆ. ಸ್ವಾಮಿ ವಿವೇಕಾನಂದರು ಶಿಕ್ಷಣವನ್ನು ಒಂದು ಕಡೆ ಬಹಳ ಚೆನ್ನಾಗಿ ವ್ಯಾಖ್ಯಾನ ಮಾಡ್ತಾರೆ. ವಾಟ್ ಈಸ್ ಎಜುಕೇಷನ್? ಶಿಕ್ಷಣ ಅಂತಂದ್ರೆ ಏನು? ಶಿಕ್ಷಣ ಅಂತಂದ್ರೆ ಭಾವ ಪ್ರವಾಹದ ಅಭಿವ್ಯಕ್ತಿಗೆ ಸೂಕ್ತವಾದಂತಹ ತಡೆಗೋಡಿಯನ್ನು ಒಡ್ಡಿ ಅದನ್ನು ಬದುಕಿಗೆ ಉಪಯುಕ್ತಗೊಳಿಸುವಂತಹ ಒಂದು ನಿರಂತರ ತರಬೇತಿ.